ಹಲಸಿನ ಹಣ್ಣನ್ನು ತಿಂದರೆ ಏಡ್ಸ್ ಬರೋದಿಲ್ವಾ? ಉಡುಪಿ ಶಾಸಕ ರಘುಪತಿ ಭಟ್ ಹೀಗೊಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟು ಗಮನ ಸೆಳೆದಿದ್ದಾರೆ. ಹೌದು, ಉಡುಪಿಯ ದೊಡ್ಡನಗುಡ್ಡೆಯಲ್ಲಿ ನಡೀತಾ ಇರತಕ್ಕಂಥ ಹಲಸಿನ ಮೇಳದಲ್ಲಿ ಹೀಗಂತ ರಘುಪತಿ ಭಟ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲಸಿನ ಹಣ್ಣನ್ನು ತಿಂದರೆ ಏಡ್ಸ್ ಕೂಡ ಬರಲ್ವಂತೆ. ನನಗೂ ಈ ಬಗ್ಗೆ ಗೊತ್ತಿಲ್ಲ, ಯಾರೋ ಹೇಳಿದ್ದು ಕೇಳಿದ್ದೀನಿ ಅಂಥೇಳಿ ನಗುತಾನೆ ಶಾಸಕ ರಘುಪತಿ ಭಟ್ ಅವರು ಹೇಳಿದ್ದಾರೆ. ಹಲಸಿನ ಹಣ್ಣು ತಿಂದರೆ ಏನೆಲ್ಲ ಆರೋಗ್ಯಕ್ಕೆ ಪ್ರಯೋಜನ ಅಂತ ಹೇಳಿಕೆ ಕೊಡ್ತಕ್ಕಂಥ ಭರದಲ್ಲಿ ಈ ರೀತಿಯಾಗಿ ರಘುಪತಿ ಭಟ್ ಅವರು ಹೇಳಿಕೆಯನ್ನು ಕೊಟ್ಟು ಸುದ್ದಿಯಾಗಿದ್ದಾರೆ. ಕಡಿಗೆ ಅಂತ ಹೇಳ್ತೇವೆ ನಮ್ಮ, ಅದರದ್ದು ಹುಳಿ ಅದರದ್ದು ಇದು ಮಾಡಿದ್ರೆ ಶುಗರಿಗೆ ಒಳ್ಳೇದು ಅಂತ ಹೇಳುವಂತ ಹೇಳ್ತಾರೆ. ಹೌದು, ನಿಮ್ಮ ಡಯಾಬಿಟೀಸ್ಗೆ ಕಾಯಿ ಹಲಸಿನ ಕಾಯಿಯನ್ನ ಪದಾರ್ಥ ಮಾಡಿ ತಿಂದ್ರೆ ಬಾರಿ ಒಳ್ಳೇದು ಅಂತ ನಾಟಿ ವೈದ್ಯರುಗಳು ಹೇಳುವಂತಹದ್ದನ್ನು ನಾವು ಕೇಳಿದ್ದೇವೆ. ಇನ್ನು ಕೆಲವರು ಹೇಳುವಂತಹ ಏಡ್ಸಿದಂತ ಕಾಯಿಲೆಗಳಿಗೆ ದೂರಕ್ಕೆ ಅಂದ್ರೆ ಪ್ರಿವೆಂಟಿವ್ ಆಗಿ ಈ ಹಲಸಿನ ಹಣ್ಣನ್ನ ಹಲಸಿನ ಕಾಯಿಯನ್ನು ಹೆಚ್ಚಿ ತಿಂದ್ರೆ ಏಡ್ಸು ಬರೋದಿಲ್ಲ ಅಂತ ಹೇಳುವಂತ ನಾನು ಕೇಳಿದ್ದೆ. ನನ್ಗೆ ಗೊತ್ತಿಲ್ಲ ಸತ್ಯವಾದ ಸುಳ್ಳೆ ಅದು ಅಂತ ಹೇಳಿದ್ದಾನ, ನಾನು ಕೇಳಿದ್ದೇನೆ. ಅಂದ್ರೆ ಈ ರೀತಿ ಕೆಲವು ರೂಮರ್ಸ್ ಗಳಲ್ಲಿ ಅದು ಫೇಮಸ್ ಆಗೋದು, ಕೆಲವೊಮ್ಮೆ ಕಡೆಗೆ ಅದನ್ನೇ ಜಾಸ್ತಿ ತಿನ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಕಡಿಗೆ ಅಂತ ಹೇಳ್ತೇವೆ.